ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾರತದ ಪ್ರಧಾನ ಮಂತ್ರಿಯ ಬಹು ನಿರೀಕ್ಷಿತ ಅಮೆರಿಕ ಪ್ರವಾಸ ಸ್ಟೇಟ್ ಗೆಸ್ಟ್ ಆಗಿ ಹೋಗಿರುವಂತಹ ನರೇಂದ್ರ ಮೋದಿ ಅವರು ಎರಡನೇ ಬಾರಿ ಅಮೆರಿಕನ್ ಕಾಂಗ್ರೆಸ್ ಅನ್ನ ಉದ್ದೇಶಿಸಿ ಮಾತನಾಡ್ತಾ ಇರುವಂತ ಭಾರತದ ಪ್ರಧಾನ ಮಂತ್ರಿ ಎಷ್ಟೊಂದು ಹೆಗ್ಗಳಿಕೆ ನೋಡಿ ಯಾವ ಅಮೆರಿಕೆಗೆ ಹೋಗ್ಲಿಕ್ಕೆ ವೀಸಾ ಕೊಡಬಾರದು ಅಂತ ಭಾರತದ ಎಪ್ಪತ್ತು ಜನ ಸಂಸತ್ ಸದಸ್ಯರು ಪತ್ರವನ್ನ ರವಾನೆ ಮಾಡಿದ್ರು ಅಂಥ ವ್ಯಕ್ತಿಗೆ ಈಗ ರಾಜಾತಿಥ್ಯ ಅಮೆರಿಕದಲ್ಲಿ ಅಮೆರಿಕ ಕಾಂಗ್ರೆಸ್ ಅನ್ನು ಉದ್ದೇಶಿಸಿ ಮಾತನಾಡುವುದು ಜಗತ್ತಿನಲ್ಲಿ ಬಹಳ ದೊಡ್ಡದಾದಂಥ ವಿಚಾರ ಯಾಕೆಂದ್ರೆ ಅಮೆರಿಕ ಕಾಂಗ್ರೆಸ್ಗೆ ಈ ರೀತಿ ಮಾತನಾಡಿದವರ ಸಂಖ್ಯೆ ತುಂಬಾ ಕಡಿಮೆ ಚರ್ಚಿಲ್ ನೆಲ್ಸನ್ ಮಂಡ್ಯಲಾ ಹೀಗೆ ಕೆಲವೇ ಕೆಲವು ಜನರಿಗೆ ಅಂಥದೊಂದು ಅವಕಾಶವನ್ನ ನೀಡಲಾಗಿದೆ ಎರಡೆರಡು ಬಾರಿ ಆದರೆ ನರೇಂದ್ರ ಮೋದಿ ಅವರು ಈ ರೀತಿಯದಾದಂಥ ಅವಕಾಶವನ್ನ ಕೊಟ್ಟಿದ್ದು ಯಾಕೆ ಬಹಳ ಸೂಕ್ಷ್ಮವಾದಂಥ ವಿಚಾರ ವಿಶ್ಲೇಷಣೆ ಮಾಡಬೇಕಾದಂಥ ವಿಚಾರ ನರೇಂದ್ರ ಮೋದಿ ಭಾರತಕ್ಕೆ ಅತಿ ದೊಡ್ಡ ವ್ಯಕ್ತಿ ಅಂತ ಅನಿಸಬಹುದು ಪ್ರಧಾನಮಂತ್ರಿ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಭಾರತದ ಪ್ರಧಾನಿ ಅಂದ್ರೆ ದೊಡ್ಡ ಹೆಗ್ಗಳಿಕೆ ಅನಿಸಬಹುದು ಆದರೆ ಅಮೆರಿಕೆ ಅನ್ನುವುದು ಜಗತ್ತಿನ ಹಿರಿಯಣ್ಣ ದೊಡ್ಡಣ್ಣ ಅಂತ ಹೇಳಲಾಗ್ತಾ ಇರುವಂತ ಅಂಥದ್ದೊಂದು ಅಭಿಧಾನವನ್ನು ಹೊಂದಿರುವಂತ ರಾಷ್ಟ್ರ ಆ ರಾಷ್ಟ್ರಕ್ಕೆ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಅದರ ಪ್ರಧಾನಿ ಎರಡೆರಡು ಬಾರಿ ಅಲ್ಲಿಯ ಕಾಂಗ್ರೆಸ್ ಅನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂದ್ರೆ ವಿಶೇಷತೆ ಏನು ಅದು ನರೇಂದ್ರ ಮೋದಿ ಅವರ ಹೆಗ್ಗಳಿಕೆ ಏನು ಮೊದಲೇದಾಗಿ ನರೇಂದ್ರ ಮೋದಿ ಅವರು ತನ್ನ ದೇಶ ಮತ್ತು ತಾನು ಯಾವ ದೇಶಕ್ಕೆ ಹೋಗಿದ್ದೀನಿ ಆ ದೇಶದ ಕುರಿತಾಗಿ ಹೆಚ್ಚು ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಹೆಚ್ಚಾಗಿ ಏನಾಗುತ್ತೆ ತನ್ನ ದೇಶದ ಹಿರಿಮೆಯನ್ನ ಹೇಳ್ಕೊಳ್ಳುವಂತ ಕೆಲಸ ಇಲ್ಲದೆ ಹೋದ್ರೆ ತನ್ನನ್ನ ಕರೆಸಿರುವಂತ ಅಭ್ಯಾಗತ ದೇಶದ ಬಗ್ಗೆ ಅಂದ್ರೆ ಆತಿಥ್ಯವನ್ನ ಕೊಟ್ಟಂತ ದೇಶದ ಬಗ್ಗೆ ಹೆಚ್ಚು ಮಾತನಾಡುವಂತ ರಾಜಕಾರಣಿಗಳನ್ನ ಪ್ರಧಾನಿಗಳನ್ನ ಅಧ್ಯಕ್ಷರನ್ನ ನಾವು ಕಂಡಿರ್ತೀವಿ ಆದರೆ ನರೇಂದ್ರ ಮೋದಿ ಅವರ ಭಾಷಣದ ವೈಖರಿ ಹೇಗಿರುತ್ತೆ ಅಂದ್ರೆ ಅವರ ಭಾಷಣದ ತಾತ್ಪರ್ಯ ಹೇಗಿರುತ್ತೆ ಅಂದ್ರೆ ಜಗತ್ತನ್ನು ಉದ್ದೇಶಿಸಿ ಅವರು ಮಾತನಾಡ್ತಾರೆ ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು ಪರಸ್ಪರ ರಾಷ್ಟ್ರಗಳು ಮೈತ್ರಿಯನ್ನು ಹೊಂದಬೇಕು ಜಗತ್ತು ಅಭಿವೃದ್ಧಿ ಹೊಂದಬೇಕು ಮನುಕುಲ ಏಳಿಗೆ ಆಗಬೇಕು ವಸುದೈವ ಕುಟುಂಬ ಕಣ್ಣು ಒಂದು ವಿಷಯವನ್ನು ಇಟ್ಟುಕೊಂಡು ಅವರು ಭಾಷಣವನ್ನು ಮಾಡ್ತಾರೆ ಅದು ಎಂಥವರಿಗೂ ಅಪ್ಯಾಯಮಾನ ಆಗುವಂಥದ್ದು ಮುದ ಕೊಡುವಂಥ ವಿಚಾರ ಆಗಿರುತ್ತೆ ಇವತ್ತು ಜಗತ್ತಿಗೆ ಬೇಕಾಗಿದ್ದು ಸಹಬಾಳ್ವೆ ಜಗತ್ತಿಗೆ ಬೇಕಾಗಿದ್ದು ಶಾಂತಿ ಜಗತ್ತಿಗೆ ಬೇಕಾಗಿದ್ದು ಅಭಿವೃದ್ಧಿ ಮತ್ತು ಈಗ ಬಂದಿರುವಂಥ ರಿಸೆಷನ್ ನಿಂದ ಹೊರಗೆ ಬರಬೇಕಾದಂತ ಅಗತ್ಯತೆ ಇದನ್ನ ಅಡ್ರೆಸ್ ಮಾಡುವಂಥ ವ್ಯಕ್ತಿಯನ್ನ ಭಾಷಣಕ್ಕೆ ಕರೆಯಲಾಗತ್ತೆ ಇವತ್ತು ಅಮೆರಿಕ ಒಂದು ಪತ್ರಿಕೆಯಲ್ಲಿ ಅವ್ರದ್ದೊಂದು ಸಂದರ್ಶನ ಬಂದಿದೆ ವಾಟ್ ಈಸ್ ದ ಸ್ಪೆಷಾಲಿಟಿ ದಟ್ ಯು ಆರ್ ಮೀಟಿಂಗ್ ವಿತ್ ಅಮೇರಿಕನ್ ಪ್ರೆಸಿಡೆಂಟ್ ಕೇಳ್ತಾರೆ ಹೇಳಂತಹ ಸಂದರ್ಭದಲ್ಲಿ ಅವರು ಒಂದು ಬಹಳ ಚಂದ ವಿ ಹ್ಯಾವ್ ಅನ್ಪ್ರೆಸಿಡೆಂಟೆಡ್ ಟ್ರಸ್ಟ್ ಅನ್ನುವಂಥ ಮಾತನ್ನು ಹೇಳ್ತಾರೆ ಟೆಲಿಗ್ರಾಫ್ ಅನ್ನುವಂಥ ಪತ್ರಿಕೆಯಲ್ಲಿ ಬಂದಂಥದ್ದು ದ ಅನ್ಪ್ರೆಸಿಡೆಂಟೆಡ್ ಟ್ರಸ್ಟ್ ವಿತ್ ಈಚ್ ಅದರ್ಸ್ ನಮ್ಮ ಮತ್ತು ಅಮೆರಿಕ ಮಧ್ಯೆ ಯಾವ ರೀತಿಯ ವಿಶ್ವಾಸ ಇದೆ ಅಂದ್ರೆ ಅನ್ಪ್ರೆಸಿಡೆಂಟೆಡ್ ಆದಂಥದ್ದು ಜೊತೆಗೆ ಇನ್ನೊಂದು ಮಾತನ್ನು ನರೇಂದ್ರ ಮೋದಿ ಹೇಳ್ತಾರೆ ನಾವು ಪರಸ್ಪರ ಒಟ್ಟಿಗೆ ಬದುಕನ್ನು ಮಾಡುವಂತಹ ರಾಷ್ಟ್ರಗಳು ನಾವಿಬ್ರು ಅನ್ನುವಂಥ ಮಾತು ನೋಡಿ ಅಮೆರಿಕೆಗೆ ಸರಿಸಮನಾಗಿ ಭಾರತವನ್ನು ತೂಗಿಸಿಕೊಂಡು ಹೋಗುವಂಥದ್ದು ನರೇಂದ್ರ ಮೋದಿಗೆ ಮಾತ್ರ ಸಾಧ್ಯ ಆಗುವಂಥದ್ದು ಯಾವ ವ್ಯಕ್ತಿಯಲ್ಲಿ ಕೀಳರೆ ಮೇರುತ್ತೆ ಯಾವ ವ್ಯಕ್ತಿ ಪಕ್ಷಪಾತಿಯಾಗಿರ್ತಾನೆ ಯಾವ ವ್ಯಕ್ತಿ ಒಂದು ರಾಷ್ಟ್ರದ ಜೊತೆಗೆ ಮಾತ್ರ ಗುರುತಿಸಿಕೊಂಡು ಅವರ ಸಹಾಯದಿಂದ ರಾಷ್ಟ್ರವನ್ನು ಕಟ್ಟುವ ಕೆಲಸ ಮಾಡ್ತಾನೆ ಅಂಥ ಪ್ರಧಾನಿಗೆ ಈ ರೀತಿಯ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಭಾರತ ವಿದೇಶಾಂಗ ನೀತಿ ಅಷ್ಟು ಆತ್ಮ ನಿರ್ಭರವಾಗಿದೆ ಅಷ್ಟು ಸ್ವಾಭಿಮಾನವನ್ನು ಹೊಂದಿರುವುದಾಗಿದೆ ಆದ್ದರಿಂದ ನರೇಂದ್ರ ಮೋದಿ ಆ ರೀತಿ ಮಾತನಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದ್ರೆ ಇದರ ಫಲಶ್ರುತಿ ಏನು ನರೇಂದ್ರ ಮೋದಿ ಅವರು ಹೋಗಿರುವ ಫಲಶ್ರುತಿ ಏನು ಏಕೆ ಅಮೆರಿಕ ಎಲ್ಲಿಗೆ ಕರೆಸ್ತು ಅಮೆರಿಕ ಯಾಕೆ ಕರೆಸ್ತು ಅಂದ್ರೆ ಇವತ್ತು ಯಾವ ಚೈನಾ ಬದ್ಮಾಶ್ಗಿರಿ ಮಾಡ್ತಾ ಇದೆಯೋ ದಾದಾಗಿರಿ ಮಾಡ್ತಾ ಇದೆಯೋ ಅದಕ್ಕೆ ಲಂಗು ಲಗಾಮ್ ಹಾಕುವ ಎಲ್ಲರಾರ್ಧ ಹಾಗಾಗಿದೆ ಅದರ ಆಕ್ರಮಣಕಾರಿ ನೀತಿ ಅದರ ವಿಸ್ತರಣಾವಾದ ಅದು ತನಗೆ ತಾನೇ ಬೆಳೆಯಬೇಕನ್ನುವಂಥ ಮನೋಭಾವ ಸುತ್ತಲ ರಾಷ್ಟ್ರಗತಿಗಳಿಗೆ ಅದು ಕೊಡ್ತಾ ಇರುವಂತಹ ಕಿರುಕುಳ ಇದರ ಎದುರಿಗೆ ಒಂದು ಅತ್ಯಂತ ಬಲಾಢ್ಯವಾದಂತಹ ರಾಷ್ಟ್ರ ನಿಲ್ಲಬೇಕು ಹಾಗೆ ನಿಲ್ಲಬಹುದಾದಂತಹ ರಾಷ್ಟ್ರ ಯಾವುದು ಅವರಿಗೆ ನಾವು ಜೊತೆ ನಿಲ್ಲಬೇಕು ಅನ್ನುವಂತ ತೀರ್ಮಾನವನ್ನ ಅಮೆರಿಕೆಯ ಸರ್ಕಾರ ಮಾಡಿದೆ ಸುಮ್ಮನೆ ಕರೆಸಿಕೊಡೋದಿಲ್ಲ ಜೊತೆಗೆ ಭಾರತದ ನಾಗಾಲೋಟದ ಅಭಿವೃದ್ಧಿಯನ್ನ ಅಮೆರಿಕ ಗುರುತಿಸಿದೆ ಹಾಗೆ ನೋಡಿದರೆ ಪ್ರಾರಂಭದ ದಿನಗಳಲ್ಲಿ ಜೋ ಬೈಡನ್ ಭಾರತವನ್ನು ಬಹಳ ಕ್ಷುಲ್ಲಕವಾಗಿ ಕಂಡಂತವ್ರು ಸಾತ್ಸಾರ ಮಾಡಿದವರು ಕಡೆಗಣಿಸಿದವರು ಯಾಕೆಂದ್ರೆ ಭಾರತದ ಬಗ್ಗೆ ಆ ರೀತಿಯ ನರೇಟಿವ್ ಅನ್ನ ಭಾರತದ ವಿರೋಧ ಪಕ್ಷಗಳು ವಿದೇಶಿ ಮಾಧ್ಯಮಗಳಲ್ಲಿ ಹಂಚಿರುವಂಥದ್ದು ನರೇಟಿವನ್ನು ಸೃಷ್ಟಿ ಮಾಡುವಂಥದ್ದು ಭಾರತದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಅಬ್ರಿಗೇಟ್ ಮಾಡಲಾಗಿದೆ ಕಾಶ್ಮೀರದಲ್ಲಿ ಆಗಿದೆ ಬದುಕು ಅಲ್ಲಿಯ ಜನ ಜೀವನ ಮಾಡ್ತಾ ಇಲ್ಲ ಭಾರತದ ಸ್ಥಿತಿಗತಿ ಬಹಳ ಬಹಳ ಕೆಟ್ಟದಾಗಿದೆ ಈ ರೀತಿಯದಾಗಿ ಬಿಂಬಿಸಿರುವಂತಹ ಕೆಲಸವನ್ನ ನಿರಂತರವಾಗಿ ಪ್ರಾರಂಭದ ದಿನಗಳಲ್ಲಿ ಜೋ ಬೈಡನ್ ಅಧ್ಯಕ್ಷ ಸಂದರ್ಭದಲ್ಲಿ ಮಾಡಲಾಯಿತು ಹೀಗಾಗಿ ಹಿಂಜರಿಕೆ ಇತ್ತು ಜೋ ಬೈಡನ್ಗೆ ಮೊನ್ನೆ ಅಲ್ಲಿಯ ಸ್ಪೋಕ್ಸ್ ಪರ್ಸನ್ ಮಾತಾಡ್ತಾ ಪ್ರಶ್ನೆ ಕೇಳಿದಾಗ ಪತ್ರಕರ್ತರು ಹೇಳ್ತಾರೆ ಭಾರತದಲ್ಲಿ ಲಾ ಅಂಡ್ ಆರ್ಡರ್ ಹೇಗಿದೆ ಅಂತ ಭಾರತವನ್ನು ಹೋಗಿ ನೋಡಿ ಬಂದು ನನ್ನ ಜೊತೆ ಮಾತಾಡಿ ಅಂತ ಆ ಸ್ಪೋಕ್ಸ್ ಪರ್ಸನ್ ಭಾರತ ಬಗ್ಗೆ ಹೇಳ್ತಾರೆ ವೈಟ್ ಹೌಸ್ನ ಸ್ಪೋಕ್ಸ್ ಪರ್ಸನ್ ಅಂದ್ರೆ ಭಾರತದ ಹಿರಿಮೆ ಹೇಗಿದೆ ಭಾರತದ ಬಗ್ಗೆ ಅವ್ರಿಗಿರುವಂತಹ ಆತ್ಮವಿಶ್ವಾಸವನ್ನು ನೋಡಿ ಹಾಗಾದ್ರೆ ಭಾರತಕ್ಕೆ ಲಾಭ ಏನು ನಿನ್ನೆ ಒಂದು ಸುದ್ದಿಯನ್ನು ನೋಡಿರ್ಬೇಕು ನೀವು ಏನಂತ ಐದು ನೂರು ವಿಮಾನಗಳನ್ನು ಖರೀದಿಸ್ತಾ ಇದೆ ಬೋಯಿಂಗ್ ಐದುನೂರು ವಿಮಾನಗಳನ್ನು ಆಮದು ಮಾಡ್ಕೊತಾ ಇದೆ ಎಂತ ದೊಡ್ಡ ಡೀಲ್ ಇದು ಭಾರತ ತನ್ನ ರಕ್ಷಣಾ ವಲಯಕ್ಕಾಗಿ ಚೈನಾ ಮತ್ತು ಪಾಕಿಸ್ತಾನದ ಗಡಿಗಳಲ್ಲಿ ಡ್ರೋನ್ಗಳನ್ನು ಖರೀದಿ ಮಾಡಿ ತುಂಬಾ ಅತ್ಯಾಧುನಿಕವಾದಂಥ ಡ್ರೋನ್ ಖರೀದಿ ಮಾಡುತ್ತೆ ಎಂಥ ಡ್ರೋನ್ ಅಂದ್ರೆ ಇದು ಇದು ಫೈಟ್ ಅನ್ಮ್ಯಾನ್ಡ್ ಜೈಟ್ ಫೈಟರ್ ಜೆಟ್ ತರ ಕೆಲಸ ಮಾಡುತ್ತೆ ಯುದ್ಧ ವಿಮಾನವಾಗಿರುತ್ತೆ ಆದರೆ ಅದರೊಳಗೆ ಚಾಲಕ ಇರುವುದಿಲ್ಲ ಆ ರೀತಿಯದಾದಂಥ ಅತ್ಯಾಧುನಿಕವಾದಂಥ ಡ್ರೋನ್ ಗಳನ್ನ ಇಲ್ಲಿಂದ ಖರೀದಿ ಮಾಡ್ತಾ ಇದೆ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಜೊತೆ ಒಪ್ಪಂದ ಆಗ್ತಾ ಇದೆ ಈ ರೀತಿಯಾದಂಥ ಹಲವಾರು ವ್ಯವಹಾರಗಳನ್ನು ಪರಸ್ಪರ ಮಾಡ್ಕೊಳ್ತಾ ಇದೆ ತಂತ್ರಜ್ಞಾನ ವಿನಿಮಯ ನಡೀತಾ ಇದೆ ಭಾರತ ಮತ್ತು ಅಮೆರಿಕೆಯ ಮಧ್ಯೆ ಭಾರತದ ನಾಗಾಲೋಟದ ಅಭಿವೃದ್ಧಿಯಲ್ಲಿ ನಾನು ಪಾಲುದಾರನಾಗಬೇಕು ಅಂತ ಅಮೆರಿಕ ತೀರ್ಮಾನ ಮಾಡಿದೆ ಭಾರತವನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ಚೆನ್ನಾಗಿ ಅರಿವಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಈ ರೀತಿಯಾದಂಥ ಡೀಲ್ಗಳಿಗೆ ಅದು ತನ್ನನ್ನು ತಾನು ತೊಡಗಿಸ್ಕೊತಾ ಇದೆ ಅಲ್ಲಿ ಅಘೋಷಿತವಾದಂಥ ಯಾವ ರಿಸೆಷನ್ ಇದೆ ಅದರಿಂದ ಹೊರಗೆ ಬರಲಿಕ್ಕೆ ಭಾರತ ಸಹಾಯ ಬೇಕು ಅನ್ನೋದು ಜೋ ಬೈಡನ್ ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತಾಗಿದೆ ಆ ನಿಟ್ಟಿನಲ್ಲಿ ಈಗ ನಿರಂತರವಾದಂಥ ಗಳಿಗಾಗಿ ಬೇಕಾದಂತ ಎಲ್ಲ ರಾಜತಾಂತ್ರಿಕ ತಾಂತ್ರಿಕ ವಿನಿಮಯ ತಂತ್ರಜ್ಞಾನ ವಿನಿಮಯ ವ್ಯವಹಾರ ಒಪ್ಪಂದ ಇನ್ನೊಂದು ವಿಚಾರವನ್ನ ನೀವು ತಿಳ್ಕೊಬೇಕು ಏನಂದ್ರೆ ಇನ್ನೊಂದು ವರ್ಷಕ್ಕೆ ಚುನಾವಣೆ ಇದೆ ಈ ಸರ್ಕಾರ ಏನಾದ್ರೂ ಬಿದ್ದು ಹೋಗ್ಬಿಟ್ರೆ ನಾವು ಮಾಡ್ಕೊಂಡಂತ ಒಪ್ಪಂದದ ಗತಿ ಏನು ಅಂತ ಯಾವ್ದಾದ್ರು ಸರ್ಕಾರ ಯೋಚನೆ ಮಾಡುತ್ತೆ ಈಗ ನರೇಂದ್ರ ಮೋದಿ ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡ್ವಿ ಸರ್ಕಾರ ಬದಲಾಗಿಬಿಟ್ರೆ ಮುಂದೆ ನಮ್ಮ ಒಪ್ಪಂದದ ಗತಿಯನ್ನು ನಾವು ಮಾಡುವಂತ ಬಂಡವಾಳ ಹೂಡಿಕೆ ಸ್ಥಿತಿಗತಿಗಳೇನು ಅನ್ನುವಂಥ ಗಾಬರಿ ಆತಂಕ ಯಾರಿಗಾದ್ರೂ ಇದ್ದೇ ಇರುತ್ತೆ ಆದ್ರೆ ಜೋ ಬೈಡನ್ ಸರ್ಕಾರದ ಬೇಹುಗಾರಿಕೆ ಎಷ್ಟು ಸ್ಪಷ್ಟವಾಗಿ ಗೊತ್ತಿದೆ ಭಾರತದ ಭವಿಷ್ಯ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಗೆದ್ದೇ ಗೆಲ್ತಾರೆ ಅವರದೇ ಸರ್ಕಾರ ಇರುತ್ತೆ ಅನ್ನುವಂಥ ಖಚಿತತೆಯ ಮೇರೆಗೆ ಈ ಅವರ ಆಡಳಿತಾವಧಿಯ ಕೊನೆಯ ಹಂತದಲ್ಲಿ ಮತ್ತೆ ಕರೆಸಿಕೊಂಡಿದೆ ಸ್ಟೇಟ್ಗೆಸ್ಟ್ ಆಗಿ ಅಮೆರಿಕ ತುಂಬಾ ವಿಷಯ ಇದೆ ಅಮೆರಿಕ ಬಗ್ಗೆ ಮಾತಾಡೋಕ್ಕೆ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೇನೆ ಅವರು ಎಲ್ಲಿ ಹೋದರು ಯಾರ ಜೊತೆ ಕೈ ಕುಲ್ಕಿದ್ರು ಎಲ್ಲಿ ಟೀ ಕುಡಿದ್ರು ಭೋಜನ ವ್ಯವಸ್ಥೆ ಹೇಗಿತ್ತು ಇಂಥ ಕ್ಲೇಶಗಳು ಬೇಡ ದೇಶದ ಕುರಿತು ಮಾತನಾಡೋಣ ಬಾಂಧವ್ಯದ ಕುರಿತು ಮಾತು ಮಾತಾಡೋಣ ಯಾವ ನರೇಂದ್ರ ಮೋದಿ ವಸುದೈವ ಕುಟುಂಬ ಕಮ್ಮಿ ಅಂತ ಹೇಳ್ತಾರಲ್ಲ ಅದ್ರ ಕುರಿತಾಗಿ ಮಾತಾಡೋಣ ಸಂಚಿಕೆ ಇಷ್ಟ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯವಿಲ್ಲದೆ ನಿಮ್ಮ ಸಹಭಾಗಿತ್ವವಿಲ್ಲದೆ ನಮ್ಮ ಈ ಅಭಿಯಾನ ಮುಂದುವರಿಯಲಿಕ್ಕೆ ಸಾಧ್ಯವೇ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಅದು ನಿಶುಲ್ಕವಾದಂಥದ್ದು ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಅದನ್ನು ಪ್ರೆಸ್ ಮಾಡಿದರೆ ನಮ್ಮ ನೋಟಿಫಿಕೇಷನ್ ಬರುತ್ತೆ ಶೇರ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ ನಿಮ್ಮ ಚಾನಲ್ ನಮಸ್ಕಾರ